ಆಗಬೇಕು. ನಾವು ಕೂಡ ವಿ ಆರ್ ಫಾರ್ ಇಟ್. ಬಟ್ ನಾವು ಇಲ್ಲಿ ಈ ಸದನದ ಸದಸ್ಯರಾಗಿ ನಾವು ಒಂದು ವಿಷಯ ಬಹಳ ಗಂಭೀರವಾದಂತಹ ಸಾರ್ವಜನಿಕ ಮಹತ್ವದ ವಿಚಾರ ಅವಕಾಶ ಕೊಟ್ಟಿದ್ದಾರಲ್ಲ ಮಾಡಿದ್ಮೇಲೆ ಪ್ರಿಲಿಮಿನರಿ ಸಬ್ಮಿಷನ್ ಆಗಿದೆ, ಅವರು 69 ಕನ್ವರ್ಟ್ ಮಾಡಿ ಹೌದು ಇಮಿಡಿಯೇಟ್ಲಿ ಅದ್ರ ಚರ್ಚೆ ಆಗ್ಬೇಕು. ಹಂಗಾಗಲ್ಲ, ಅವರು ಸ್ಪೀಕರ್ ಬಿಟ್ಟಂತದ್ದು. ಯು ಕಾಂಟ್ ಡಿಕ್ಟೇಟ್ ಸ್ಪೀಕರ್. ನೋ ನೋ ನೋ, ಐ ಆಮ್ ನಾಟ್ ಯು ಕಾಂಟ್ ಡಿಕ್ಟೇಟ್. ನೋ, ಐ ಆಮ್ ನಾಟ್ ಡಿಕ್ಟೇಟ್. ಸ್ಪೀಕರ್ ಇಸ್ ಗೋಯಿಂಗ್ ಟು ಟೇಕ್ ಡಿಸಿಷನ್. ಸ್ಪೀಕರ್, ಐ ಆಮ್ ನಾಟ್ ಡಿಕ್ಟೇಟಿಂಗ್ ಅ ಆನರಬಲ್ ಸ್ಪೀಕರ್. ವಿರೋಧ ಪಕ್ಷ ನಾಯಕರೇ, ಅವರು ಸಮಯ ನಿಗದಿ ಮಾಡುವಂತ ಸ್ವಾತಂತ್ರ್ಯ ಇದೆ ಅವರಿಗೆ. ಇಸ್ ಕಾ ಬಾಡಿ ನಿಮ್ ಮುದ್ದಿಶನ್ ಅಂತ ಅರ್ಥ ಇಲ್ಲ. ಸಮಯ ನಿಗದಿ ಮಾಡ್ಕೊಳ್ತೀನಿ ಅಂತ ಹೇಳಿದಿನಿ ನಾನು. ಕಾಲ ಬಡ್ಡಿ ಮಾಡುವಂತ ಕೆಲಸ ನೀವೇ ಮಾಡ್ತೀರಾ ಅಂತ ಹೇಳಿ ಮಾಡ್ಬೇಕು ಅಂತ ಕನ್ವರ್ಟ್ ಮಾಡಿದ್ಮೇಲೆ ಆದ್ಯತೆ ಕೊಡ್ಲಿಲ್ಲ ಟೈಮ್ ಕೊಟ್ಟು ಟೈಮ್ ಅವ್ರು ಫಿಕ್ಸ್ ಮಾಡ್ತಾರೆ, ನೀವೆಲ್ಲ ಫಿಕ್ಸ್ ಮಾಡೋದು. ಚರ್ಚೆ ಸ್ಪೀಕರ್ ಸ್ಪೀಕರ್ ಫಿಕ್ಸ್ ಮಾಡ್ತಾರೆ, ಸ್ಪೀಕರ್ ಫಿಕ್ಸ್ ಮಾಡ್ತಾರೆ ಟೈಮ್. ಇದುವರೆಗೆ ನಡ್ಕೊಂಡ ಸಂಪ್ರದಾಯ ಪ್ರಿಲಿಮಿನರಿ ಸಬ್ಮಿಷನ್ ಆದ್ಮೇಲೆ ಸನ್ಮಾನ್ಯ ಅಧ್ಯಕ್ಷರೇ ಇಬ್ಬರು ಕೊಂದಾಡಿದ್ದಾರೆ. ಚರ್ಚೆ ಮಾಡೋದು ಮಾಡ್ತಾ ಇದ್ದೀರಾ ಇಷ್ಟ ಇಲ್ಲ ಅಷ್ಟೇ. ಅಲ್ಲರೇ, ಗೌರವ ಕೊಟ್ಟು ಅವಕಾಶ ಕೊಡ್ಲಿಲ್ವೇನೋ? ಯಾರು ಕೊಟ್ಟವರು? ಈಗ ಸ್ಪೀಕರ್ ಕೊಡ್ಲಿಲ್ವಾ? ಈಗ ಇನ್ ಅದಕ್ಕಿಂತ ದಿನ ಏನಾಗ ನೀವು ರೂಲಿಂಗ್ ಕೊಟ್ಟಮೇಲೆ ಚರ್ಚೆ ಆಗ್ಬೇಕು ಮಾಡಿ ಮುಖ್ಯಮಂತ್ರಿಗಳೇ. ಈಗ ನಡಳ್ಳಿ ಅವರು ತಾವು ಚರ್ಚೆ ಮುಂದುವರಿಸಿ ನಡಳ್ಳಿ ಅವರು ಈಗ ನಡೀತಾ ಇದೆಯಲ್ಲ, ಇದೆ ಈಗ ನಡೀತಾ ಇದೆಯಲ್ಲ, ಇದರ ಬಗ್ಗೆ ಹೇಳಿದ್ವಿ. ನಡಳ್ಳಿ ಅವ್ರು ಮಾಡ್ತಾರೆ ಈಗ ಚರ್ಚೆ, ನಡಳ್ಳಿ ಅವ್ರ ಚರ್ಚೆ ಮುಂದುವರಿಸ್ರಿ. ನಡಳ್ಳಿ ಅವರು ಅದನ್ನು ಒಪ್ಪಲ್ಲ. ಸ್ಪೀಕರ್ ರೂಲಿಂಗ್ ಒಪ್ಪಿಕೊಂಡು ಸಹಕಾರ ಕೊಡ್ಬೇಕು. ತಾವು ರೂಲ್ ಪ್ರಕಾರನೇ ಹೇಳಿರೋದು. ಯು ಆರ್ ನನಗೆ ಅವಕಾಶ ಕೊಡಬೇಕಾಗಿತ್ತು. ಟೈಮ್ ರೀತಿ ಮಾಡಿರ್ಬೇಕಾದ್ರೆ ನೀವು ಜಗದೀಶ್ ಶೆಟ್ರ ಜಗದೀಶ್ ಶೆಟ್ರ ಜಗದೀಶ್ ಶೆಟ್ರ ಮಾತಾಡ್ತಾ ಇದ್ದಾರೆ. ಹಿಯರಿಂಗ್ ಅವಕಾಶ ಕೊಟ್ರಿ ಮತ್ತು ಸಾಕಷ್ಟು ಅವಕಾಶ ಕೊಟ್ಟರು. ಅವರು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ವಿಷಯಗಳನ್ನ ಅವ್ರು ಮಾತಾಡಿದ್ರು. ಮಾತಾಡಿದ್ರು ಇನ್ನೂ ಪ್ರಿಲಿಮಿನರಿ ಡಿಸ್ಕಷನ್ ಅಧ್ಯಕ್ಷ ಇಷ್ಟು ದೀರ್ಘವಾಗಿ ಅವ್ರಿಗೆ ಈಗ ಅದು ವಂದನಾ ನಿರ್ಣಯ ಮೇಲೆ ಅವ್ರು ಚಾಲು ಮಾಡಿದ್ದಾರೆ, ಅದಕ್ಕೆ ಅವಕಾಶ ಕೊಡಿ. ಅವ್ರಿಗೆ ಇವ್ರ ಮೇಲೆ ಈಗ ಅಡ್ಜಮೆಂಟ್ ಮೋಷನ್ ಕನ್ವರ್ಟ್ ಮಾಡಿದಾರಲ್ಲ, ಅದಕ್ಕೊಂದು ಸಮಯ ನಿಗದಿ ಮಾಡಿ, ಒಂದು ಯಾವುದೋ ಸಮಯ ನಿಗದಿ ಮಾಡಿ, ಅವಾಗ ಚರ್ಚೆ ಮಾಡಲಿ. ಈಗ ಒಂದನೇ ದಿನದ ಮೇಲೆ ಪ್ರಾರಂಭ ಮಾಡಿದ್ದಾರೆ ಸದಸ್ಯರು, ಅವ್ರಿಗೆ ಅವಕಾಶ ಕೊಡಿ. ಆಮೇಲೆ ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದೀರಿ ಮತ್ತು ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಮತ್ತು ತಾವೇನು ಹೇಳಿದಿರಿ ರೂಲ್ 60 ರೂಲ್ 69 ಪದೇ ಪದೇ ಈ ಸದನದಲ್ಲಿ ಚರ್ಚೆ ಆಗ್ತಾ ಇದೆ, ಭಾಳ 15-20 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಸರ್ಕಾರವೂ ತಯಾರಿದೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರವೂ ತಯಾರಿದೆ. ಇಂಥ ಸಂದರ್ಭದಲ್ಲಿ ಅದನ್ನೇ ವಾದ ವಿವಾದ ಮಾಡ್ಕೊಂಡು ಬದಲಿ ಈಗಾಗಲೇ ಪ್ರಿಲಿಮಿನರಿ ಸಬ್ಮಿಷನ್ದಲ್ಲಿ ಭಾಳಷ್ಟು ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡಿದ್ದಾರೆ, ಮತ್ತು ಅದಕ್ಕೆ ತಾವು ಅವಕಾಶವೂ ಕೊಟ್ಟಿದ್ರಿ, ಅದಾದಮೇಲೆ ಈಗ ರೂಲಿಂಗೂ ಕೊಟ್ಟಿದ್ದೀರಿ, ಅದಕ್ಕೊಂದು ಯಾವುದೋ ಒಂದು ಸಮಯ ನಿಗದಿ ಮಾಡಿ. ಇವತ್ತು ಸಾಯಂಕಾಲ ಆಗಲಿ ನಾಳೆ ಆಗಲಿ ಒಂದು ಸಮಯ ನಿಗದಿ ಮಾಡಿ ಅದಕ್ಕೆ ಮಾಡಲಿ ಅವ್ರ ಚರ್ಚೆ. ಇನ್ ದ ಮೀನ್ ಟೈಮ್ ಆ ಒಂದನೇ ಮೇಲೆ ಅವ್ರು ಚಾಲು ಮಾಡಲಿ ನಮ್ಮ ಸದಸ್ಯರು. ಈಗ ಈಗ 69 ಕನ್ವರ್ಟ್ ಮಾಡಿರುವಂತ ನಾವು ಕೂಡ ತಂದಿದ್ದೀವಿ. ಅಲ್ಲ, ಒಂದೇ ನಿಮಿಷ, ತಾವು ಕನ್ವರ್ಟ್ ಮಾಡಿದಿರಿ, ಈಗ ಈ ವಿಷಯ ಮುಗಿದೋಗ್ಲಿ, ಅವ್ರಿಗೂ ಅವಕಾಶ ಕೊಡಿ, ನಮ್ಗೂ ಕೊಡಿ, ವಿಷಯ ಮುಗಿದೋಗ್ಲಿ, ಇವತ್ತೇ ಮಾಡ್ಬೇಡ. ನಮ್ಮವ್ರಿಗೆ ಪುನಃ ಅದನ್ನ ತಗೊಂಡು ಪುನಃ ಯಾಕೆ ಒಂದ್ಸಾರಿ ಮುಗಿಸ್ಬಿಡಿ ಹೇಳಿದಿರಾ ಅದು ವಾಪಸ್ ತೆಗ್ಸಿ. ಈಗ ನಾಳೆ 69 ಕನ್ವರ್ಟ್ ಮಾಡಿರೋದನ್ನ ನಾಳೆ ಮಧ್ಯಾಹ್ನ 3 ಗಂಟೆಗೆ ಚರ್ಚೆಗೆ ತೆಗೆದುಕೊಳ್ಳೋಣ.
ಇಷ್ಟು ಸ್ಪಷ್ಟವಾಗಿ ಹೇಳಿದ್ದೇನೆ. ಆಯ್ತಲ್ಲ, ಈಗ ನಡಳ್ಳಿ ಅವರು ಚರ್ಚೆ ಮಾತಾಡ್ತಾರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಇಬ್ಬರು ಕೊಂದಾಕಿದ್ದಾರೆ, ಜೈಲಿಗೆ ಕಳಿಸ್ತಾ ಇದ್ದಾರೆ, ಬೈಲ್ ಕೊಡಲ್ಲ. ನೈತಿಕತೆ ಇದೆಯಾ ಸರ್ ಮಾತಾಡಕ್ಕೆ? ನಂಬರ್ ಒನ್ ಕಾಲಹರಣ ಪದ ತಗಡಾಕಿ.